ತಮಗೆ ತುಂಬ ಕೈಗೆಟುಕುವ ದರದಲ್ಲಿ ಕೇವಲ 300 ರೂಪಾಯಿಗೆ ಹಾಫ್ ಶರ್ಟ್ ಕೊಡ್ತೇವೆ, 350 ರೂಪಾಯಿಗೆ ಫುಲ್ ಶರ್ಟ್ ಕೊಡ್ತೇವೆ. ಸ್ವದೇಶಿ ಉಷ್ಣಕಾಲೇ ಶೀತಂ, ಶೀತಕಾಲೇ ಉಷ್ಣಂ, ಅದುವೇ ಖಾದಿ ವಸ್ತ್ರಂ ಅನ್ನೋ ಹಾಗೆ ನೀವು ಖಾದಿ ವಸ್ತ್ರ ಎಲ್ಲ ರಿಗಾಗಿ ರಂಗೋಲಿ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಈಗ ಎಲ್ಲರೂ ಕೂಡ ಸುಮಾರು 50-60 ಮಹಿಳೆಯರು ಬಂದು. ಹಾಯ್, ಹಲೋ, ನಮಸ್ಕಾರ. ಕನ್ನಡ ದಿಸ್ ಲೈಫ್ ಸ್ಟೈಲ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ನೆಲ್ಲ RR ನಗರ್ ರಂಗಮಂದಿರದಲ್ಲಿ ನಡೆಯುತ್ತಿರುವಂತಹ ಸಂಕ್ರಾಂತಿ ಸಂತೆ ಅಂತ ಒಂದು ಫಂಕ್ಷನ್ಗೆ ಕರ್ಕೊಂಡ್ಬಂದಿದ್ದೀನಿ. ಹಳ್ಳಿ ಕಡೆ ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತಾರೆ ಅದೇ ಥರ ನಾವು ಮಾಡಬೇಕು ಅಂತ ಇವರು ವರ್ಷದಿಂದ ಸುಮಾರು ಒಂದು 18-20 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದಾರೆ ಈ ಥರ. RR ನಗರಲ್ಲಿ ರೈಟ್ ಸೈಡಲ್ಲಿ ನೋಡಿ, ಅವರೇಕಾಯಿ ಮೇಳ ನಡೀತಾ ಇದೆ, ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ತೋರಿಸಿದೆ. ಈ ಕಡೆ ಬಂದರೆ ರಂಗೋಲಿ ಕಾಂಪಿಟೇಷನ್ ನಡೀತಾ ಇದೆ, ರಂಗೋಲಿ ಅಂತೂ ಎಲ್ಲ ತುಂಬ ಚೆನ್ನಾಗಿ ಬಿಡಿಸಿದ್ರು. ಅದು ಬಿಟ್ಟರೆ ಈ ಸಂಕ್ರಾಂತಿ ಸಂತೆಗೆ ವೇದಿಕೆ ನೋಡಿ ಸಜ್ಜಾಗ್ತಾ ಇದೆ. ಈ ಸಂಕ್ರಾಂತಿ ಸಂತೆ ರಂಗಮಂದಿರಲ್ಲಿ 13, 14, 15 ಮೂರು ದಿನ ಕಾಲ ನಡೀತಾ ಇರುತ್ತೆ. ಆಲ್ರೆಡಿ 13ನೇ ತಾರೀಕು ಮುಗಿದೋಗಿದೆ, ನಾನು ಹೋಗಿದ್ದು 13ನೇ ತಾರೀಕೇನೆ. ಸೊ 14ನೇ ತಾರೀಕು ಸಂಜೆ ಸಂಗೀತ ಸಂಜೆ ಅಂತ ಇದೆ. ಸರಿಗಮಪ್ಪ ಮಕ್ಕಳಿಂದ, ಜಿ ಕನ್ನಡದ ಸರಿಗಮಪ್ಪ ಮಕ್ಕಳಿಂದ ಬಂದು ಇಲ್ಲಿ ಸಂಗೀತ ಸುದನ ಕೇಳಬಹುದು ನಾವು. ಮತ್ತೆ 15ನೇ ತಾರೀಕು ಶಿವ ಪಂಚಾಕ್ಷರಿ ಯಕ್ಷಗಾನ ಇರುತ್ತೆ, ಅದು ಹೆಣ್ಣು ಮಕ್ಕಳಿಂದ ಇರುತ್ತೆ, ಹೆಣ್ಣು ಮಕ್ಕಳು ಯಕ್ಷಗಾನ ಮಾಡ್ತಾರೆ. ಮತ್ತೆ ರಾತ್ರಿಗೆ ಇಲ್ಲಿ ಗೋವಿನ ಪೂಜೆ ಮತ್ತೆ ಕಿಚ್ಚಾಯಿಸೋದು ಇರುತ್ತೆ. ಈ ಹಳ್ಳಿಗಳ ಕಡೆ ದನದಿಂದ ಅಥವಾ ಗೋವಿನಿಂದ ಯಾವ ರೀತಿ ಕಿಚ್ಚಾಯಿಸ್ತಾರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ, ಅದೇ ರೀತಿ ಇಲ್ಲೂ ಕೂಡ ಕಿಚ್ಚಾಯಿಸ್ತಾರೆ. ಇವರು ನೋಡಿ ಕಮಿಟಿ ಮೆಂಬರ್ಸು, ಇವರೇ ಇಲ್ಲಿ ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ವರ್ಷ ಎಲ್ಲ ಕಾಂಪಿಟೇಷನ್ಸು ನೀಟಾಗಿ ಮಾಡಿಕೊಂಡು ಬರ್ತಿರೋದು. ಮತ್ತೆ ನೀವು ಈ ಫಂಕ್ಷನ್ಗೆ ಬಂದರೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಶಾಪಿಂಗ್ ಮಾಡ್ಬೋದು. ಶಾಪಿಂಗಲ್ಲಿ ನೀವು ಖಾದಿ ಬಟ್ಟೆ ಅತೀ ಕಡಿಮೆ ಬೆಲೆಗೆ ಸಿಗ್ತಿದೆ. ಆ ಅತೀ ಕಡಿಮೆ ಬೆಲೆ ಎಷ್ಟಪ್ಪ ಅಂದರೆ 300-350 ರೂಪಾಯಿಗೆ ಶರ್ಟ್ ಸಿಗುತ್ತೆ ಖಾದಿ ಬಟ್ಟೆದೆಲ್ಲ. ನಿಮಗೆ ನೇಮ್ ಬೋರ್ಡ್ ಮತ್ತೆ ತೋರಿಸ್ತೀನಿ, ಅವ್ರ ಜೊತೆ ಮಾತಾಡಿಸ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಖಂಡಿತ ಇಲ್ಲಿ ಬಂದಾಗ ತೊಗೊಂಡು ಹೋಗ್ಬೋದು, ಯಾಕೆಂದರೆ ಬೆಂಗಳೂರಲ್ಲೆಲ್ಲ ಅತಿ ಕಡಿಮೆ ಬೆಲೆಗೆ ಸಿಗೋದೇ ಇಲ್ಲ. ಅವರು ತಮ್ಮ ಕೈಯಾರೆ ತಾವೇ ಮಾಡಿ ತೊಗೊಂಬಂದಿದ್ದಾರೆ ಹಾವೇರಿಯಿಂದ ಇಲ್ಲಿಗೆ. ಅದನ್ನು ತೋರಿಸ್ತೀನಿ ಮುಂದೆ. ಇದೆಲ್ಲ ನೋಡಿ ರಂಗೋಲಿ ಬಿಟ್ಟಿರೋದು. ಇದಂತೂ ನಂಗೆ ಸಖತ್ ಇಷ್ಟ ಆಯಿತು, ಇದಕ್ಕೇ ಫಸ್ಟ್ ಪ್ರೈಸ್ ಬಂದಿದ್ದು. ಇನ್ನೆಲ್ಲ ಇದು ಬೇರೆ ಬಿಡಿಸಿದ್ದಾರೆ, ಇದಕ್ಕೆ ಸೆಕೆಂಡ್ ಬಂತು ಅನಿಸುತ್ತೆ. ಫುಲ್ ಎಲ್ಲ ರಂಗೋಲಿ ಚೆನ್ನಾಗಿ ಬಿಡಿಸಿದ್ರು. ಕಮಿಟಿ ಮೆಂಬರ್ ಮಾತಾಡ್ತಾರೆ ನೋಡಿ ಫಂಕ್ಷನ್ ಬಗ್ಗೆ. ಈ ಸಂಕ್ರಾಂತಿ ಸಂತೆ ಕಾರ್ಯಕ್ರಮವು ಪ್ರತಿ ವರ್ಷ GH ರಾಮಚಂದ್ರರವರು, ಮಾಜಿ ಕಾರ್ಪೊರೇಟರ್ ಮತ್ತು ಮಾಜಿ ನಗರಸಭಾ ಸದಸ್ಯರು ಆದಂತಹ ರಾಮಚಂದ್ರ ಸರ್ ಅವರ ನೇತೃತ್ವದಲ್ಲಿ RR ನಗರದ ಬಾಲಕೃಷ್ಣ ರಂಗಮಂದಿರದಲ್ಲಿ ಪ್ರತಿ ವರ್ಷ 3 ದಿನಗಳ ಕಾಲ ನಡೆಯುವಂತಹ ಹಬ್ಬ ಇದು. ಇದರಲ್ಲಿ ಪ್ರಥಮವಾಗಿ ಪ್ರಾರಂಭದ ದಿನ ಎಲ್ಲ ನಗರದ ಸುತ್ತಮುತ್ತ ಬಡಾವಣೆಯ ಮಹಿಳೆಯರಿಗಾಗಿ ರಂಗೋಲಿ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಈಗ ಎಲ್ಲರೂ ಕೂಡ ಸುಮಾರು 50-60 ಮಹಿಳೆಯರು ಬಂದು ಇಲ್ಲಿ ರಂಗೋಲಿಯನ್ನು ಬಿಡ್ತಾರೆ, ಅದಕ್ಕೆ ಅವರಿಗೆ ಬಹುಮಾನಗಳನ್ನು ವಿತರಿಸಲಾಗುತ್ತದೆ. ಮತ್ತು ಈ ಸಂಕ್ರಾಂತಿ ಸಂತೆಯ ಪ್ರಯುಕ್ತ ನಗರದ ಮಹಿಳೆಯರಿಗಾಗಿ ಕ್ರೀಡಾಕೂಟಗಳನ್ನು ಕೂಡ ಏರ್ಪಡಿಸಿರ್ತೀವಿ. ಅದು ಶ್ರೀ ಭುವನೇಶ್ವರಿ ಹಿತರಕ್ಷಣಾ ಮಹಿಳಾ ಸಂಘದ ವತಿಯಿಂದ ನಾವು ಆ ಕಾರ್ಯಕ್ರಮವನ್ನು ಮಹಿಳೆಯರಿಗಾಗಿ ಏರ್ಪಾಟ್ ಮಾಡ್ತೀವಿ. ಅದರ ಮೇಲೆ ಉಸ್ತುವಾರಿಯನ್ನು ಮಹಿಳಾ ಸಂಘದ ಈ ಪದಾಧಿಕಾರಿಗಳು ನೋಡ್ಕೊಳ್ತೀವಿ. ಅದೇ ರೀತಿ ಅದರ ಬಹುಮಾನವನ್ನು ಕೂಡ ರಂಗೋಲಿ ಸ್ಪರ್ಧೆ ದಿನ ಕೊಡ್ತೀವಿ. ಸ್ಪೋರ್ಟ್ಸ್ ಎಲ್ಲ ನಾವು ಒಂದು ವಾರದ ಮೊದಲೇ ಮಾಡ್ಕೊಂಡಿರ್ತೀವಿ. ಯಾಕೆಂತ ಅಂದ್ರೆ ಇಲ್ಲಿ ಜಾಗ ಸಾಕಾಗಲ್ಲ, ಅವತ್ತಿನ ದಿನ ಸ್ಪೋರ್ಟ್ಸ್ ಮಾಡಿದ್ರೆ ಎಲ್ಲ ಸ್ಟಾಲ್ಗಳೆಲ್ಲ ಬಂದ್ಬಿಡುತ್ತೆ. ತುಂಬಾ ಸ್ಟಾಲ್ಗಳು, ಈಗ ಅವರೇಕಾಯಿ ಮೇಳ ಮತ್ತೆ ಅವರೇಕಾಯಿ ಯಾವ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಬೇಕು ಪ್ರತಿಯೊಂದು ಕೂಡ ಎಲ್ಲ ಇಲ್ಲೇ ಸಿಗುತ್ತೆ. ಈ ಕಬ್ಬೆ ಆಗ್ಲಿ, ಗೆಣಸು, ಕಬ್ಬು, ಪ್ರತಿ ಒಂದು ತಿಂಡಿ ತಿನಿಸುಗಳು ಎಲ್ಲ ಕೂಡ ಸ್ಟಾಲ್ಗಳು ನೀವೇ ನೋಡಿ, ಎಲ್ಲ ಸುತ್ತಮುತ್ತ ಎಲ್ಲ ಸ್ಟಾಲ್ಗಳು ಕೂಡ ಇಲ್ಲಿ ಹಾಕಿದ್ದಾರೆ. ಮತ್ತೆ ಅದೇ ರೀತಿ ಎಲ್ಲ ಕಡೆ ಎಲ್ಲ ಸುತ್ತಮುತ್ತಲ ಬಡಾವಣೆಯ ಮಹಿಳೆಯರೆಲ್ಲ ಬಂದು ರಂಗೋಲಿ ಹಾಕಿರೋದ್ರಿಂದ ಇಲ್ಲಿ ಹೆಚ್ಚು ಜನ ಅದನ್ನು ವೀಕ್ಷಿಸಲು ತುಂಬಾ ಜನ ಇಲ್ಲಿ ಬರ್ತಾರೆ ಆ ರಂಗೋಲಿಯನ್ನು ವೀಕ್ಷಿಸೋಕೆ. ಇವತ್ತು ಸಂಜೆ ಸಾಯಂಕಾಲದ ತನಕನೂ ಬರ್ತಾರೆ. ಪ್ರತಿ ದಿನವೂ ಕೂಡ ಒಂದೊಂದು ಕಾರ್ಯಕ್ರಮಗಳಿರುತ್ತೆ. 13 ಮತ್ತೆ 14, 15 14ನೇ ತಾರೀಕಿನ ದಿನಾಂಕದಂದು ಇಲ್ಲಿ ಸರಿಗಮಪ ಮಕ್ಕಳಿಂದ ಕಾರ್ಯಕ್ರಮ ಇದೆ ಸಾಯಂಕಾಲ.
ಮತ್ತೆ 15ನೇ ತಾರೀಕು ಇಲ್ಲೇ ರಾಜರಾಜೇಶ್ವರಿ ನಗರದ ಮಹಿಳೆಯರಿಂದನೇ ಯಕ್ಷಗಾನವನ್ನು ಏರ್ಪಡಿಸಲಾಗಿದೆ. ಅದಕ್ಕೆ ಇಲ್ಲಿ ನೂರಾರು ಜನರು ಬಂದು ಎಲ್ಲ ಸೇರಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಪ್ರತಿ ವರ್ಷವೂ ಆರ್ ಆರ್ ನಗರದಲ್ಲಿ ಇದು ಊರಬ್ಬ ಥರ ಇರುತ್ತೆ. ಹಳ್ಳಿಯಲ್ಲಿ ಮಾಡುವ ಸಂಕ್ರಾಂತಿ ಸಂತೆ ಹಳ್ಳಿಲೇ ವಿಶೇಷತೆ ಇರುತ್ತೆ. ಅದನ್ನು ಹಳ್ಳಿಯ ಸೊಗಡನ್ನು ಇಲ್ಲಿ ತಂದು ಆಚರಿಸಿದ್ದು ತುಂಬ ವಿಶೇಷ. ಅದು ಪ್ರತಿ ವರ್ಷ ಕೂಡ ಈ ರಾಮಚಂದ್ರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯುತ್ತೆ. ಅದೆಲ್ಲ ನಾವೆಲ್ಲ ಕೂಡ ಸಂಘ ಸಂಸ್ಥೆಯ ಮಹಿಳೆಯರು ಕೂಡ ನಮ್ಮ ಊರ ಹಬ್ಬನೇ ಎನ್ನುವ ಥರ ನಾವು ವಿಜೃಂಭಣೆಯಿಂದ ಎಲ್ಲ ಓಡಾಡಿಕೊಂಡು ಬೆಳಗ್ಗೆ ಸಂಜೆ ತನಕ ಮೂರು ದಿನನೂ ರಂಗಮಂದಿರದಲ್ಲಿ ಓಡಾಡ್ಕೊಂಡು ಇರ್ತೀವಿ. ಈ ಕಡೆ ನೋಡಿ ಶಾಪಿಂಗ್ದು ನಿಮಗೆ ಹೇಳಿದ್ನಲ್ಲ, ಇಳ್ಕಲ್ ಸೀರೆಯಿಂದ ಹಿಡಿದು ಎಲ್ಲ ಸ್ವದೇಶಿ ವಸ್ತು ಸ್ವದೇಶಿ ಬಟ್ಟೆನೇ ಆಲ್ಮೋಸ್ಟ್ ಜಾಸ್ತಿ ಬಂದಿದ್ದು. ಇಲ್ಲಿ ಕರ್ನಾಟಕದ ಬಟ್ಟೆ ಮತ್ತು ಕರ್ನಾಟಕದ ಅಂಗಡಿಗಳೇ ಜಾಸ್ತಿ ಇದ್ದು ನಿಮಗೆ ಬುಕ್ಸ್ ಓದೋ ಅಭ್ಯಾಸ ಇದ್ದರೆ ನೀವಿಲ್ಲಿ ಬುಕ್ಸ್ ಕೂಡ ಖರೀದಿ ಮಾಡ್ಬೋದು. ಕಲೆಕ್ಷನ್ಸ್ ಇದ್ದಾವೆ, ಆದರೆ ಜಾಸ್ತಿ ಇಂಗ್ಲೀಷ್ ಬುಕ್ ಇದ್ದೋ ಕನ್ನಡ ಕಡಿಮೆ ಇದ್ದೋ. ಅದು ಬಿಟ್ಟರೆ ನೋಡಿ ಇಲ್ಲಿ ಬಟ್ಟೆಗಳೆಲ್ಲ ಇದ್ದಾವೆ. ಮತ್ತು ನಿಮಗೆ ಮೇಯ್ನ್ ಇಂಪಾರ್ಟೆಂಟ್ ತಿಂಗು ಇಲ್ಲಿಗೆ ಇವತ್ತೇನಾದರೂ ಹೋದರೆ ಸ್ಯಾಟರ್ಡೆ ನಿಮಗೆ ನಾಳೆ ಹಬ್ಬ ಮಾಡೋದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ಐಟಮ್ಸು ಸಿಗುತ್ತೆ ಇಲ್ಲಿ. ಎಳ್ಳು ಬೆಲ್ಲ ಸಕ್ಕರೆ ಹಚ್ಚು ಎಲ್ಲ ಸಿಗುತ್ತೆ. ಕಬ್ಬು ಕೂಡ ಸಿಗುತ್ತೆ, ನಿಮಗೆ ಕಬ್ಬುನೂ ಸಿಗುತ್ತೆ ಇಲ್ಲಿಗೆ ಬಂದರೆ. ಇಷ್ಟು ಶಾಪಿಂಗ್ ಮಾಡ್ಬೋದು ನೀವು. ಅದು ಬಿಟ್ಟರೆ ಇಲ್ಲಿ ನೋಡಿ ನೆಕ್ಸ್ಟ್ ಕಬ್ಗಳು ತೋರಿಸ್ತೀನಿ. ಕಬ್ಗಳು ಬೇಕಿದ್ರೆ ಮನೆಗೆ ಹಬ್ಬಕ್ಕೆ ಅದನ್ನು ಕೂಡ ನೀವು ಇಲ್ಲಿ ತಗೋಬಹುದು. ಈ ಖಾದಿ ಬಟ್ಟೆ ಬಗ್ಗೆ ಈ ಅಂಕಲ್ ಹೇಳ್ತಾರೆ, ಬನ್ನಿ ಕೇಳೋಣ. ಎಲ್ಲರಿಗೂ ನಮಸ್ತೆ. ಸ್ವದೇಶಿ ವಸ್ತುಗಳನ್ನು ಪ್ರತಿಯೊಬ್ಬರು ಬೆಳೆಸ್ಬೇಕು, ದೇಶದ ಒಂದು ಸ್ವಾಭಿಮಾನವನ್ನು ಬೆಳೆಸ್ಬೇಕು. ನಮ್ಮ ದೇಶದ ವಸ್ತುಗಳನ್ನು ನಾವೇ ಪರ್ಚೇಸ್ ಮಾಡ್ತಾ ಹೋದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಉದ್ಯೋಗಾವಕಾಶ ಸಿಕ್ಕಂತಾಗ್ತದೆ. ಹಾಗಾಗಿ ನಾವು ಖುದ್ದಾಗಿ ರೆಡಿ ಮಾಡಿರ್ತಕ್ಕಂಥ ಖಾದಿ ವಸ್ತುಗಳನ್ನು ಈ ಥರ ಕುರ್ತಾಗಳು, ಶರ್ಟ್ಗಳು, ಜುಬ್ಬಾಗಳು ಪ್ರತಿಯೊಂದು ಬರ್ತಾ ಇದೆ. ತಮಗೆ ತುಂಬ ಕೈಗೆಟುಕುವ ದರದಲ್ಲಿ ಕೇವಲ 300 ರೂಪಾಯಿಗೆ ಹಾಫ್ ಶರ್ಟ್ ಕೊಡ್ತೇವೆ, 350 ರೂಪಾಯಿಗೆ ಫುಲ್ ಶರ್ಟ್ ಕೊಡ್ತೇವೆ. ಸ್ವದೇಶಿ ಉಷ್ಣಕಾಲ ಶೀತಂ, ಶೀತಕಾಲ ಉಷ್ಣಂ, ಅದುವೇ ಖಾದಿ ವಸ್ತ್ರಂ ಅನ್ನೋ ಹಾಗೆ ನೀವು ಖಾದಿ ವಸ್ತು ಎಲ್ಲ ಕಾಲಕ್ಕೆ ಅನುಗುಣವಾಗಿ ಈ ಖಾದಿ ಬಟ್ಟೆ ಯೂಸ್ ಆಗ್ತದೆ. ಪ್ರತಿಯೊಬ್ಬರು ಇದನ್ನು ಬಳಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಹೆಸರು ಅಪ್ಪಣ್ಣ ಪದ್ಮೋಜಿ ಅಂತ. ನಿಮಗೇನಾದರೂ ಬೇಕಾದರೆ ಆರ್ಡ್ರ್ ಕೊಡಬೇಕಾದ್ರೆ ನಮ್ಮ ಫೋನ್ ನಂಬರ್ ಇದೆ, ನಮ್ಮ ಫೋನ್ ನಂಬರ್ಗೆ ನೀವು ಮಾಡಿದರೆ ವಾಟ್ಸಪ್ ಹಾಕ್ತೇವೆ, ನಿಮಗೆ ನೇರವಾಗಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ. ನಮ್ಮ ಫೋನ್ ನಂಬರ್ 9591743797 ಇಲ್ಲಿ ಬೋರ್ಡಲ್ಲಿ ಇರುತ್ತೆ. ತಾವೆಲ್ಲರೂ ಸಹ ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನಾನು ಇಲ್ಲಿ ಪರ್ಚೇಸ್ ಮಾಡಿದೆ, ತುಂಬ ಚೆನ್ನಾಗನ್ನಿಸ್ತು ಆ ಬಟ್ಟೆ. ನಿಮಗೆ ಬೇಕಿದ್ರೆ ನೋಡಿ ಎಲ್ಲ ಫುಲ್ಲು 300, 350, 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ಒಳಗಡೆ ಎಲ್ಲ ಬಟ್ಟೆ ಸಿಗ್ತಿದೆ. ಖಂಡಿತ ನೀವು ಇಲ್ಲಿ ಬಂದರೆ ಪರ್ಚೇಸ್ ಮಾಡ್ಬೋದು, ನಿಮಗೂ ಇಷ್ಟ ಆಗುತ್ತೆ. ಇದಿಷ್ಟು ನೀವು ಈ ಸಂಕ್ರಾಂತಿ ಸಂತೆಯಲ್ಲಿ ಮಾಡಬಹುದು. ಅವರೇ ಬೆಳೆ ಮೇಳಾಗ ಹೋಗ್ಬೋದು, ಸಂಕ್ರಾಂತಿ ಸಂತೆ ಫಂಕ್ಷನ್ಸ್ ಇರುತ್ತೆ ಅದನ್ನು ಎಂಜಾಯ್ ಮಾಡ್ಬೋದು. ಸಂಜೆ ಟೈಮ್ ಬಂದರೆ ಮತ್ತೆ ಶಾಪಿಂಗ್ ಮಾಡಬಹುದು. ಇದು ಆರ್ ಆರ್ ನಗರ್ ರಂಗಮಂದಿರದಲ್ಲಿ ನಡೀತಿರೋದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಮತ್ತೆ ನಾನು ನಿಮಗೆ ಇದೇ ಥರ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.